ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ ಯಾವ ರೀತಿ ಲಾಠಿ ಚಾರ್ಜ್ ಈಗ ಮಾಡಲಾಗ್ತಾ ಇದೆ ಕರ್ನಾಟಕದಲ್ಲಿ ಕಠಿಣ ನಿಯಮಗಳು ಜಾರಿಗೆ ಬಂದಿರೋದು ಸರಿ ಆದ್ರೆ ಫ್ರೆಂಡ್ಸ್ ಇಲ್ಲಿ ಲಾಠಿ ಚಾರ್ಜ್ ಮಾಡುವಾಗ ನೋಡಿ ಚಾರ್ಜ್ ಮಾಡಬೇಕಾಗುತ್ತೆ ಆದರೆ ಸಿಕ್ ಸಿಕ್ಕವರಿಗೆ ಇದಕ್ಕೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಾ ಎಂದು ಇದೀಗ ಜನರು ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಅಷ್ಟೇ ಅಲ್ಲ ಫ್ರೆಂಡ್ಸ್ ಈಗಾಗಲೇ ತುಂಬಾ ಟಿವಿ ಚಾನೆಲ್ಗಳಲ್ಲೂ ಕೂಡ ಇದೇ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಲಾಠಿ ಚಾರ್ಜ್ ಲಾಠಿ ಚಾರ್ಜ್ ಜನರು ಹೊರಗಡೆ ಬರೋದಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ಅಗತ್ಯ ವಸ್ತು ಖರೀದಿ ಮಾಡುವಾಗಲೂ ಕೂಡ ಇದಕ್ಕೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಾ ಎಂದು ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅದೇ ರೀತಿ ಹೇಳೋದಾದ್ರೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಇದೀಗ ಲಾಠಿ ಚಾರ್ಜ್ ಸದ್ಯಕ್ಕೆ ಮಾಡಬೇಕು ಅಂದ್ರೆ ಈಗಾಗಲೇ ಪೊಲೀಸ್ ಆಯುಕ್ತರು ಕಮಲ್ ಪಂತ್ ಅವರು ಹೇಳಿದ್ದಾರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ತುಂಬಾನೇ ಲಾಠಿ ಚಾರ್ಜ್ಗಳು ಆಗಿದ್ದರಿಂದ ಸದ್ಯಕ್ಕೆ ಹೇಳೋದಾದ್ರೆ ಯಾರು ಕೂಡ ಲಾಠಿ ಚಾರ್ಜ್ ಮಾಡಬೇಡಿ ಅವರ ವಿರುದ್ಧ ಕಾನೂನು ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕು ಹೊರತು ಯಾರ ಮೇಲೂ ಕೂಡ ಲಾಠಿ ಪ್ರಹಾರ ಮಾಡುವಂತಿಲ್ಲ ಲಾಠಿ ಚಾರ್ಜ್ ಮಾಡುವಂತಿಲ್ಲ ಎಂದು ಪೊಲೀಸ್ ಆಯುಕ್ತರು ಕಮಲ್ ಪಂತ್ ಅವರು ಈಗಾಗಲೇ ಈ ಒಂದು ಮಾಹಿತಿಯನ್ನ ಎಲ್ಲಾ ಪೊಲೀಸರಿಗೂ ಕೂಡ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಅವರು ಈ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಜನರ ಆಕ್ರೋಶಕ್ಕೆ ಇದೀಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರು ಕಮಲ್ ಪಂತ್ ಅವರು ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಹೇಳೋದಾದ್ರೆ ಸದ್ಯಕ್ಕೆ ಯಾರು ಕೂಡ ಲಾಠಿ ಪ್ರಹಾರ ಮಾಡೋದಕ್ಕೆ ಹೋಗ್ಬೇಡಿ ಕಠಿಣ ನಿರ್ಬಂಧಗಳು ಜಾರಿ ಮಾಡಿದ್ದರಿಂದ ಯಾರಾದರೂ ಅನಾವಶ್ಯಕವಾಗಿ ಓಡಾಡಿದರೆ ಅವರ ಬೈಕ್ಗಳನ್ನು ಸೀಸ್ ಮಾಡಿ ಕಾರ್ಗಳನ್ನು ಗಳನ್ನ ಸೀಸ್ ಮಾಡಿ ಅವರ ಮೇಲೆ ಕಾನೂನು ಅಸ್ತ್ರಗಳನ್ನು ಪ್ರಯೋಗ ಮಾಡಬೇಕು ಹೊರತು ಲಾಠಿ ಪ್ರಹಾರ ಮಾಡೋದಕ್ಕೆ ಹೋಗಬೇಡಿ ಎಂದು ಜನರಿಗೆ ಸಿಹಿ ಸುದ್ದಿ ಒಂದು ಕೊಟ್ಟಿದ್ದಾರೆ ಪೊಲೀಸ್ ಆಯುಕ್ತರು ಕಮಲ್ ಪಂತ್ ಅಂದ್ರೆ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈಗ ಪೊಲೀಸರು ಲಾಠಿ ಪ್ರಹಾರ ಮಾಡುವಂತಿಲ್ಲ ಗೆಳೆಯರೆ ಒಂದನೇ ದಿನದ ಲಾಕ್ ನಲ್ಲಿ ತುಂಬಾ ಕಡೆಗೆ ನಾವು ಕೇಳಿದ್ದೇವೆ ಲಾಠಿ ಚಾರ್ಜ್ ಲಾಠಿ ಪ್ರಹಾರ ಅದೇ ರೀತಿ ಪೊಲೀಸರಿಂದ ಲಾಠಿ ಪ್ರಹಾರ ಆಗಿರೋದು ಜನರು ಸುಳ್ಳು ನೆಪಗಳನ್ನು ಹೇಳಿ ಹೋಗ್ತಾ ಇರೋದನ್ನು ಕೂಡ ಕಂಡು ಬಂದಿದೆ ಇಂತಹ ಒಂದು ಜನರು ಕೂಡ ಇದ್ದಾರೆ ಎಲ್ಲರೂ ಕೂಡ ಕೊರೋನಾ ವಿರುದ್ಧ ಹೋರಾಡಬೇಕಂದ್ರೆ ಆದಷ್ಟು ಮನೆಯಲ್ಲೇ ಇರಬೇಕಾಗುತ್ತೆ ಹೀಗಾಗಿ ಅನಾವಶ್ಯಕವಾಗಿ ಬರಬೇಡಿ ಮನೆಯಲ್ಲೇ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇವೆ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಿ